ಇನ್ನು ಬಿಜೆಪಿ ಮುಖಂಡ ಕಂ ಚಿನ್ನದ ಉದ್ಯಮಿಯ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ಸಂಬಂಧ ಮತ್ತೋರ್ವ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ. ಲಾಡ್ಜ್ನಲ್ಲಿ ವಿಡಿಯೋ ಚಿತ್ರೀಕರಿಸಿದಂತಹ ಆರೋಪಿ ಜಯಸಿಂಹ ಅಂತರಾಗಿದ್ದಾನೆ. ದರ್ಶನ್ ಪ್ಯಾಲೇಸ್ನಲ್ಲಿ ಜಗನ್ನಾಥ್ ಶೆಟ್ಟಿಯನ್ನ ಲಾಕ್ ಮಾಡಿದಂತಹ ಗ್ಯಾಂಗ್ ಮಂಡ್ಯದ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ನಾಲ್ಕನೇ ಆರೋಪಿ ಜಯಸಿಂಹನನ್ನ ಪಶ್ಚಿಮ ಠಾಣಾ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ತಲೆಮರೆಸಿಕೊಂಡಿದ್ದಂಥವರು ಲಾಕ್ ಆಗಿದ್ದಾರೆ. ಸಲ್ಮಾ ಆ್ಯಂಡ್ ಗ್ಯಾಂಗ್ ಲಾಕ್ ಆಗ್ತಾ ಇದ್ದಂತೆ ತಲೆಮರೆಸಿಕೊಂಡಿದ್ದಂಥ ಜಯಸಿಂಹ ಕೇಸ್ ದಾಖಲಾಗಿ 3 ವಾರಗಳ ಬಳಿಕ ಪೊಲೀಸರಿಗೆ ಲಾಕ್ ಆಗಿದ್ದಾನೆ ಆರೋಪಿ. ಇನ್ನು ಬೆಂಗಳೂರು ಮಂಗಳೂರು ಹುಬ್ಬಳ್ಳಿಯಲ್ಲಿ ಈತ ತಲೆಮರೆಸಿಕೊಂಡಿದ್ದಂತೆ. ಇನ್ನು ಟವರ್ ಲೊಕೇಶನ್ ಅನ್ನು ಟ್ರೇಸ್ ಮಾಡಿ ಆತನನ್ನು ಹಿಡಿದಿದ್ದಾರೆ. ಒಂದೊಂದು ದಿನ ಒಂದೊಂದು ಊರಿಗೆ ಈ ಆರೋಪಿ ತೆರಳುತ್ತಾ ಇದ್ದ. ಇನ್ನು ಕೈಯಲ್ಲಿದ್ದಂತಹ ಕಾಸು ಖಾಲಿ ಆದಮೇಲೆ ಪೊಲೀಸರ ಕೈಗೆ ತಗಲಾಕೊಂಡಿದ್ದಂಥ ಆರೋಪಿ ಸದ್ಯ ಶೆಟ್ರ ಹನಿ ಟ್ರ್ಯಾಪ್ ಪ್ರಕರಣ ಸಂಬಂಧ 4ನೇ ಆರೋಪಿಯ ಬಂಧನ ಆಗಿದೆ. ಆರೋಪಿಯನ್ನು ಬಂಧಿಸಿ ವಿಚಾರಣೆ ನಡೆಸ್ತಾ ಇರುವಂಥ ಪೊಲೀಸರು ಈ ಹಿಂದೆ ಒಂದು ಕೇಸ್ ದಾಖಲಾಗಿತ್ತು. ಜಗನ್ನಾಥ್ ಶೆಟ್ಟರು ಕೇಸ್ ದಾಖಲು ಮಾಡಿದ್ರು. ಏನು ಅಂತ ಹೇಳಿದ್ರೆ, ನಾನು ಮೈಸೂರಿನಿಂದ ಮಂಗಳೂರಿಗೆ ಹೋಗಬೇಕಾಗಿದ್ದೆ, ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಇದ್ದೆ. ಆ ಸಂದರ್ಭದಲ್ಲಿ ಯಾರೋ ಒಬ್ಬರು ನನ್ನ ಡ್ರಾಪ್ ಮಾಡಿ ಅಂತ ಕೇಳಿದ್ರು. ಡ್ರಾಪ್ ಮಾಡುವಂಥ ಸಂದರ್ಭದಲ್ಲಿ ಅವರು ನನ್ನನ್ನು ಲಾಡ್ಜಿಗೆ ಕರ್ಕೊಂಡು ಹೋದರು. ಅಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಿದ್ರು. ನನ್ನಿಂದ 50 ಲಕ್ಷ ರೂಪಾಯಿಗೆ ಬೇಡಿಕೆಯನ್ನು ಕೊಟ್ಟರು, ಹಾಗೆ ಹೀಗೆ ಅಂತ ಹೇಳಿದರು. ಅದಾದ ಬಳಿಕ ಒಂದು ವಿಡಿಯೋ ಬಂದಿತ್ತು. ಆ ವಿಡಿಯೋದಲ್ಲಿ ಜಗನ್ನಾಥ್ ಶೆಟ್ಟಿ, ನಾನು ಲೆಕ್ಚರರು, ನಾನು ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ, ನಿಮಗೂ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಹುಡುಗಿಯನ್ನು ಕರ್ಕೊಂಡು ಬಂದು ಲೈಂಗಿಕವಾಗಿ ಬಳಕೆ ಮಾಡ್ತಾ ಇದ್ರು ಅನ್ನುವಂಥ ಆರೋಪವು ಕೂಡ ಕೇಳಿಬಂತು. ಇದರಲ್ಲೇ ಒಂದಷ್ಟು ಟ್ವಿಸ್ಟ್ಗಳು ಸಿಗ್ತಾ ಇದೆ. ಇನ್ನು ಶಶಿಕುಮಾರ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಶಶಿಕುಮಾರ್ ಈ ಕೇಸ್ಗೆ ಒಂದಾದ ಮೇಲೊಂದರಂತೆ ಟ್ವಿಸ್ಟ್ಗಳು ಸಿಗ್ತಾನೆ ಇದೆ. ಸದ್ಯಕ್ಕೆ 4ನೇ ಆರೋಪಿ ಬಂಧನ ಆಗಿದೆ ಅಂತ ಹೇಳಿ, ಈ 4ನೇ ಆರೋಪಿ ಏನು, ಯಾರು, ಜೊತೆಗೆ ಈ ಕೇಸ್ಗೂ ಆತನಿಗೆ ಏನು ಸಂಬಂಧ ಅಂತ. ಬಟ್ ಏನಂತ ಹೇಳಿದ್ರೆ, ಏನು ಮಂಡ್ಯ ಜಿಲ್ಲೆಯ ಬಿಜೆಪಿ ಮುಖಂಡರಾಗಿತ್ತ ಅಂತ, ಅದರಲ್ಲೂ ಕೂಡ ಚಿನ್ನದ ವ್ಯಾಪಾರಿ ಆಗಿದ್ದಂತ ನಿಡ್ಡೋಡಿ ಜಗನ್ನಾಥ್ ಶೆಟ್ಟಿ ಅನಿತ್ರ ಪ್ರಕರಣದ 4ನೇ ಆರೋಪಿಯನ್ನ ಈಗ ಪೊಲೀಸರು ಬಂಧಿಸಿರ್ತಕ್ಕಂಥದ್ದು. ಜಯಸಿಂಹ ಅಂತ ಹೇಳಿ ಬಂಧಿತ 4ನೇ ಆರೋಪಿ, ಈತ ಏನು ಆ ಪ್ರಕರಣದಲ್ಲಿ ಏನು ವಿಡಿಯೋನ ಚಿತ್ರೀಕರಣ ಮಾಡ್ತಿದ್ದ ಅಂತೇಳಿ ಈತನ ಮೇಲೆ ಇರ್ತಕ್ಕಂಥ ಆರೋಪ ಇರ್ತಕ್ಕಂಥದ್ದು. ಈತ ಏನು ಸಾಕಷ್ಟು ಅಂದ್ರೆ ಸಲ್ಮಾ ಬಾನು ಅಂಡ್ ಗ್ಯಾಂಗ್ ಏನು ಫಸ್ಟ್ 3 ಜನನ್ನ ಬಂಧಿಸ್ತಾರೆ. ಅದಾದ ನಂತರದಲ್ಲಿ ಈತ ತಲೆಮರೆಸ್ಕೊಂಡಿದ್ದ. ಆದ್ರೆ ಚಾಲಾಕಿಯಾದಂತ ಈತ ಎಲ್ಲೂ ಕೂಡ ಇವನ ಮೊಬೈಲ್ ಲೊಕೇಶನ್ ಕೂಡ ಸಿಗ್ಬಾರ್ದು ಅಂತೇಳಿ ಮೊಬೈಲ್ನು ಕೂಡ ಬಳಕೆ ಮಾಡನಾಡದಂತೆ ಸಾಕಷ್ಟು ಕಡೆ ಹುಬ್ಳಿ ಬೆಂಗಳೂರು ಮಂಗಳೂರು ಈ ಕಡೆ ಎಲ್ಲವೂ ಕೂಡ ಸಂಚಾರವನ್ನ ಮಾಡ್ತಿದ್ದ. ಹಣ ಅವನ ಹತ್ರ ಇದ್ದ ಜೇಬಲ್ಲಿ ಹಣ ಖಾಲಿ ಆದ ನಂತರದಲ್ಲಿ ಹಣಕ್ಕಾಗಿ ಪರದಾಡ್ತಿದ್ದಂತ ಸಂದರ್ಭದಲ್ಲಿ ಆತನನ್ನ ಈಗ ಬೆಂಗಳೂರಿನಲ್ಲಿ ಪೊಲೀಸರು ವಶಕ್ಕೆ ಪಡ್ಕೊಂಡಿರ್ತಕ್ಕಂಥದ್ದು. ಆತನನ್ನ ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆಗೊಳಪಡಿಸಿ ಅಂದ್ರೆ ಹೆಚ್ಚಿನ ತನಿಖೆಗೂ ಕೂಡ ಆತನನ್ನ ಪೊಲೀಸ್ ಕಸ್ಟಡಿಗೂ ಕೂಡ ತಗೊಂಡಿರ್ತಕ್ಕಂಥದ್ದು. ಮಂಡ್ಯ ಪಶ್ಚಿಮ ಠಾಣೆ ಪೊಲೀಸರು ಈಗಾಗಲೇ ಮತ್ತೆ ಅವನ್ನ ಕಸ್ಟಡಿಗೆ ತಗೊಂಡು ಹೆಚ್ಚಿನ ವಿಚಾರಣೆಗೂ ಕೂಡ ಒಳಪಡಿಸ್ತಾ ಇರ್ತಕ್ಕಂಥದ್ದು. ಇತರೆ ಆರೋಪಿಗಳು ಅದರಲ್ಲೂ ಕೂಡ ಈ ಪ್ರಕರಣದ ಪ್ರಮುಖ ಆರೋಪಿ ಏನು ಆ ಯುವತಿ ಇದ್ದಾಳೆ, ಜಗನ್ನಾಥ್ ಶೆಟ್ಟಿ ಜೊತೆ ರೂಮ್ ನಲ್ಲಿ ಇದ್ದಂತ ಯುವತಿ, ಆಕೆಯ ಪತ್ತೆಗಾಗಿ ಕೂಡ ಇನ್ನೂ ಕೂಡ ಪೊಲೀಸರು ಬಲೆಯನ್ನ ಬೀಸ್ತಾ ಇದ್ದಾರೆ. ಹೀಗಾಗಿ ಆಕೆ ಎಲ್ಲಿದ್ದಾಳೆ ಅನ್ನೋದು ಈತ ಜಯಸಿಂಹ ಅನ್ನೋನಿಗೆ ಗೊತ್ತಿರುತ್ತೆ ಅಂತೇಳಿ ಆಕೆ ಬಗ್ಗೆಯನ್ನು ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇರ್ತಕ್ಕಂಥದ್ದು. ಜೊತೆಗೆ ಸಾಕಷ್ಟು ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದ ಅಥವಾ ಇನ್ನೇನು ಯಾರೆಲ್ಲ ಇನ್ನೆ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಈಗಾಗಲೇ ತನಿಖೆ ಚುರುಕುಗೊಳಿಸತಕ್ಕಂಥದ್ದು ವಾಸುದೇವ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು.